ಇವತ್ತು ಕೇಸ್ ಹಾಕಿಕೊಂಡು ಇವತ್ತು ಆ ಒಂದು ನನ್ನನ್ನು ಕೂಡ ಇವತ್ತು ಏನೋ ಒಂದು ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಕೂಡ ಇವತ್ತು ಪಟ್ರು ಇವತ್ತು ಈ ವಿಡಿಯೋಗಳೆಲ್ಲವೂ ಕೂಡ ಜಿಲ್ಲೆಯಲ್ಲಿ ಯಾವ ರೀತಿ ಅವತ್ತು ಪ್ರತಿಭಟನೆ ಪ್ರಜಾಪ್ರಭುತ್ವದ ಅನುಗುಣವಾಗಿ ನಡೆಯುವಂಥ ಪ್ರತಿಭಟನೆಗಾರರಿಗೆ ಯಾವೆಲ್ಲ ಘಟನೆ ಮತ್ತು ಪೊಲೀಸರ ಮಧ್ಯೆ ಯಾವುದೆಲ್ಲ ಘಟನೆ ನಡೆದಿದೆ ಅಂತ ಹೇಳಿ ಇವತ್ತು ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ಕೂಡ ಇವತ್ತು ಈ ಒಂದು ಸಿಡಿ ಮುಖಾಂತರ ತಮ್ಮ ಮಾಧ್ಯಮ ಮುಖಾಂತರ ಇವತ್ತು ಗೊತ್ತಾಗಿದೆ ಬಹುಶಃ ಕುಮಾರಸ್ವಾಮಿ ನಾನು ಅಭಿನಂದನೆ ಪಡಿಸ್ತೇನೆ ಇವತ್ತು ಅದಕ್ಕಾಗಿ ನಾವು ಹೇಳುವಂಥದ್ದು ನಮ್ಮ ಜಿಲ್ಲೆಗೆ ಇವತ್ತು ನ್ಯಾಯ ಸಿಗಬೇಕಾದ್ರೆ ಆ ಗಲಭೆಗೆ ಸಂಬಂಧಪಟ್ಟಾಗೆ ನ್ಯಾಯ ತನಿಖೆ ಆದರೆ ನಮಗೆ ಸ್ವಲ್ಪ ಇವತ್ತು ನ್ಯಾಯ ಸಿಗುವಂಥ ವಿಶ್ವಾಸ ಇದೆ ಸರ್ಕಾರವೇ ಇವತ್ತು ಪ್ರಯುತವಾಗಿ ಮಾಡುವಂಥ ಈ ಒಂದು ಯೋಜನೆ ಇವತ್ತು ನಮಗೆ ಕಾಣುವಂಥ ಸಂದರ್ಭ ಅಲ್ಲಿ ಎಲ್ಲವೂ ಕೂಡ ಆವಾಗ ನಾಯಕರು ಕೊಡುವಂಥ ಸ್ಟೇಟ್ಮೆಂಟ್ಗಳಿರಲಿ ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂಥ ವಿಚಾರಗಳಿರಲಿ ಇದನ್ನು ಇವತ್ತು ಸಿ ಐ ಡಿ ಮುಖಾಂತರ ಸಿ ಐ ಡಿ ಮೇಲೆ ನಿಮಗೆ ಗೌರವ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಹೇಳುವುದಿಲ್ಲ ಹೇಳೋದಿಲ್ಲ ಸಿ ಐ ಡಿ ಬೇರೆ ಬೇಕಾದಷ್ಟು ಕೆಲಸ ಇದೆ ಸಿ ಐ ಡಿ ಇವತ್ತು ಪೊಲೀಸ್ ಇಲಾಖೆಯ ತನಿಖೆ ನಡೆಸಿದರೆ ಪೊಲೀಸರೇ ಪೊಲೀಸ್ ಇಲಾಖೆ ತನಿಖೆ ನಡೆಸಿದರೆ ಎಷ್ಟು ನ್ಯಾಯ ಅಂತ ಜನರಿಗೆ ಇವತ್ತು ಸಂಶಯ ಇದೆ ಅದಕ್ಕಾಗಿ ಬಹುಶಃ ಕರ್ನಾಟಕ ಸರ್ಕಾರ ಬಿ ಜೆ ಪಿ ಸರ್ಕಾರ ಇವತ್ತು ಏನಾದರೂ ಸ್ವಲ್ಪ ಮಟ್ಟ ನೈತಿಕತೆ ಇದ್ದು ಜನರನ್ನು ವಿಶ್ವಾಸಕ್ಕೆ ತೆರಳುವಂಥ ಕೆಲಸ ಇವತ್ತು ಆಗುವುದಾದರೆ ಈ ಒಂದು ಗಲಾಭೆಯೂ ಹೈಕೋರ್ಟ್ ಅವರು ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ಗೆ ಇವತ್ತು ನ್ಯಾಯಾಂಗ ತನಿಖೆ ಮಾಡಲಿ ನ್ಯಾಯಯುತವಾದ ತನಿಖೆ ಆಗಲಿ ನಾವೇನು ಹೇಳ್ತೇವೆ ಯಾರು ತಪ್ಪು ಮಾಡಿದ್ದಾರೆ ಅವರು ನೀವು ಶಿಕ್ಷೆಗೊಳಪಡಿಸಿ ಅದು ಬಿಟ್ಟು ನಿಮ್ಮ ತಪ್ಪನ್ನು ಮುಚ್ಚಲು ಯಾರ್ಯಾರನ್ನು ಮುಂದೆ ಬಿಡಿ ಜನರಿಗೆ ತರುವಂಥ ವಿಚಾರ ಆಗೋದು ಬೇಡ ಇದು ಭವಿಷ್ಯದಲ್ಲಿ ಮತ್ತೆ ಸಮಸ್ಯೆ ಇವತ್ತು ಆಗುವಂಥದ್ದು ಅದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ತನಿಖೆ ನಡುವೆಸ್ವಾಮಿ ಅವರು ಉದ್ದೇಶಪೂರ್ವಕವಾಗಿ ಇದನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಬಿ ಜೆ ಪಿಯವರು ಆರೋಪ ಮಾಡುವವರಿದ್ದಾರೆ ಇವರು ಏನು ಮಾಡಿದ್ದಾರೆ ಈ ಹಿಂದೆ ಇವರಿಗೆ ಬೇಕಾದದನ್ನು ರಿಲೀಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ರಿಲೀಸ್ ಮಾಡಿಸಿದ್ರಲ್ಲ ಆವಾಗ ಬೇರೆ ರಿಲೀಸ್ ಮಾಡಲಿಕ್ಕೆ ಆವಾಗ ಕೇಸ್ ಇಲ್ಲ ಇವರಿಗೆ ಬೇಕಾದಾಗ ಕೇಸ್ ಇವ್ರಿಗೆ ಬೇಡದಾಗ ರಿಲೀಸ್ ಮಾಡಲಿಕ್ಕೆ ಕೇಸ್ ಇಲ್ಲ ಇವರಿಗೆ ಬೇಕಾದವರ ಮೇಲೆ ಕೇಸ್ ಆಗೋದು ಬೇಡದ ಮೇಲೆ ಕೇಸ್ ತೆಗೆಯುವುದು ಬೇಕಾದವನು ಜೈಲಿಗೆ ಕಲಿಸುವುದು ಬೇಡದವನ ಜೈಲಿಂದ ಬಿಡಿಸುವುದು ಇವರಿಗೆ ಬೇಕಾದಾಗ ರಾಷ್ಟ್ರಪತಿ ಆಡಿದ ಹಾಕೋದು ಹಾಕುವುದು ಇವರಿಗೆ ಬೆಳಗ್ಗೆ ಬೇಗ ಬೇಡದಾಗ ಬೆಳಗ್ಗೆ ನಾಲ್ಕೂವರೆ ಗಂಟೆಗೆ ಐದು ಗಂಟೆಗೆ ರಾಷ್ಟ್ರಪತಿ ಆಡಳಿತ ಹಿಂದೆ ತೆಗೆಯೋದು ಏನು ದ್ವೇಷ ನಡೀತದೆ ಅಥವಾ ಇವರು ಹೇಳಿದ ಕಾನೂನು ಇವತ್ತು ನಡೆಯುವಂಥದ್ದು ಹೇಳಿ ಇವತ್ತು ತೀರ್ಮಾನ ಆಗಬೇಕು ಇದಕ್ಕೆ ಇವರಿಗೆ ಬೇಕಾದ ಒಂದೊಂದು ರೀತಿಯ ಇದರಲ್ಲಿ ಇವತ್ತು ಇವತ್ತು ಬೇರೆ ಬೇರೆ ಇವತ್ತು ಬೆಂಗಳೂರಿನಲ್ಲಿ ನಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಇವತ್ತು ವಿಚಾರಗಳಿದೆ ಸೊ ಬಿ ಯಾವ ನೈತಿಕತೆ ಬಿ ಜೆ ಪಿ ನಾಯಕರಿಗೆ ಇದೆ ಈ ರಾಜ್ಯದ ಜನತೆ ಜಿಲ್ಲೆಯ ಜನತೆ ಮಂಗಳೂರಿಗೆ ಗಲಭೆ ಪಟ್ಟಂಥ ಜನತೆ ಕೇಳ್ತಾರೆ ನಮಗೆ ನ್ಯಾಯ ಕೊಡಿ ನೀವು ನ್ಯಾಯಾಂಗ ತನಿಖೆ ಮಾಡಿ ಅಂತೇಳಿ ಇವರಿಗೆ ಯಾಕೆದ್ದರಿಗೆ ಹೆದರಿಕೆ ಬೇರೆನಾದ್ರು ಕೇಳಿದ್ದೇವಾ ನ್ಯಾಯ ಕೊಡಿ ನ್ಯಾಯಾಂಗ ತನಿಖೆ ಮಾಡಿ ಯಾರು ತಪ್ಪಿಸ್ತಾರೋ ತನಿಖೆ ಕ್ರಮ ಕೈಗೊಳ್ಳಿ ಅಂತ ಹೇಳುವಾಗ ಅದಕ್ಕೆ ಯಾಕೆ ಒಪ್ಪೋದಿಲ್ಲ ಅದನ್ನು ಬಿಟ್ಟು ಎಲ್ಲೋ ಕೂಡ ಪ್ರತಿಭಾ ಪ್ರತಿಭಟನೆಗಾರದ ತಪ್ಪು ಎಲ್ಲೋ ಕೂಡ ಇಂಥದ್ದೇ ತಪ್ಪಿದು ಕಾಶ್ಮೀರ್ ಮಾದಿ ಯಾಕೆ ಈ ರೀತಿ ಬಿಂಬಿಸುವಂಥ ಕೆಲಸ ಏನು ಇದನ್ನು ಈ ದೇಶಕ್ಕೆ ಏನದು ಜ ನಮಗೆ ಪ್ರಯೋಜನ ಆಗ್ತದಾ ಈ ದೇಶಕ್ಕೆ ಇವರು ಇದರಿಂದಾಗಿ ಸರ್ವ ಜನರು ಕೂಡ ವಿಶ್ವಾಸ ತೆಗೊಂಡು ಹೋಗುವಂಥ ಕೆಲಸ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಬೇಕಾಗ್ತದೆ ಆದರೆ ಇವರು ವಿಫಲವಾಗಿದ್ದಾರೆ ಈಗ ನಾವೇನಾದರೂ ಇದನ್ನು ಬಿಡುಗಡೆ ಮಾಡ್ತಿದ್ದರೆ ಇದನ್ನು ಏನು ಡುಪ್ಲಿಕೇಟ್ ಮಾಡಿದ್ದಾರೆ ಇದನ್ನು ದಿಕ್ಕು ಪಿಸಲಿಗೆ ಮಾಡಿದ್ದಾರೆ ಇದನ್ನು ಜಾತಿವಾದಿಗೆ ತಂದು ಇದನ್ನು ಕೋಮುವಾದಿಗೆ ತಂದು ಏನಲ್ಲಿ ಇವರು ಮಾಡ್ತಾ ಇದ್ರು ಇದರಲ್ಲಿ ಅದಕ್ಕಾಗಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡೋದಕ್ಕೆ ಅವ್ರು ಅಭಿನಂದನೆ ಸಲ್ಲಿಸ್ತೇನೆ ನಾನು